ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಭೀಮೆಸ್ ಟಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ದಿವಾನೆ ಪ್ರಕ್ರಿಯಾ ಸಮಿತಿ ಹತ್ತೊಂಬತ್ತು ನೂರ ಎಂಟರ ಹದಿನಿಯಮ ಸಂಖ್ಯೆ ಐದರಲ್ಲಿ ಪೂರ್ವನ್ಯಾಯ ಸಿದ್ಧಾಂತ ಕುರಿತು ತಿಳ್ಕೊಳ್ಳೋಣ ಮೊದಲಿಗೆ ಪ್ರಶ್ನೆ ನೋಡೋದಾದರೆ ಪೂರ್ವನ್ಯಾಯ ಸಿದ್ಧಾಂತವನ್ನು ವಿವರಿಸಿ ಇದರ ಉದ್ದೇಶ ಮತ್ತು ತತ್ವಗಳ ಕುರಿತು ತಿಳಿಸಿ ಪೂರ್ವ ನ್ಯಾಯ ಸಿದ್ಧಾಂತ ಕುರಿತು ಮೊದಲಿಗೆ ಪೀಠಿಕೆ ಕಲಂ ಹನ್ನೊಂದರ ವ್ಯಾಪ್ತಿಯಲ್ಲಿ ಪೂರ್ವ ನ್ಯಾಯ ಅಂದ್ರೇನು ಅದರ ವಿವರಣೆಗಳು ಮತ್ತು ಪೂರ್ವ ನ್ಯಾಯ ತತ್ವದ ವಿಶ್ಲೇಷಣೆ ಈ ವಿಶ್ಲೇಷಣೆಯಲ್ಲಿ ರೆಸ್ ಜುಡಿಕೆಟದ ಅರ್ಥ ಪೂರ್ವನ್ಯಾಯಕ್ಕೆ ಧರ್ಮದ ಸಮರ್ಥನೆ ಹಿಂದೂ ಕಾನೂನು ತಜ್ಞರ ಪ್ರಕಾರ ಪೂರ್ವ ನ್ಯಾಯ ಅಂದ್ರೇನು ಇಂಗ್ಲಿಷ್ ಕಾನೂನಿನಲ್ಲಿ ನ್ಯಾಯದ ಕ್ರೂಢೀಕರಣ ಪೂರ್ವನ್ಯಾಯ ಸಿದ್ಧಾಂತದ ಮೂಲತತ್ವ ಅಥವಾ ಅದರ ಉದ್ದೇಶ ಪೂರಕ ತತ್ವ ಪೂರ್ವನ್ಯಾಯದ ಘಟಕಾಂಶಗಳು ಹಾಗೂ ಪೂರ್ವನ್ಯಾಯ ಅನ್ವಯಿಸದಿರುವ ಸಂದರ್ಭಗಳು ಮತ್ತು ನಿರ್ಧರಿತ ಪ್ರಕರಣಗಳು ಅನ್ವಯಿಸುವ ಸಂದರ್ಭಗಳು ಮತ್ತು ನಿರ್ಧರಿತ ಪ್ರಕರಣಗಳು ಕುರಿತು ತಿಳ್ಕೊಳ್ಳೋಣ ಪೂರ್ವ ನ್ಯಾಯ ಕುರಿತು ಮೊದಲಿಗೆ ಪೀಠಿಕೆ ನೋಡೋದಾದರೆ ದಿವಾನಿ ಪ್ರಕ್ರಿಯಾ ಸಮಿತಿ ಹತ್ತೊಂಬತ್ತು ನೂರ ಎಂಟರ ಕಲಂ ಅನ್ನೋದು ಇದು ಪೂರ್ವನ್ಯಾಯದ ಬಗ್ಗೆ ಹೇಳ್ತದೆ ಕಲಂ ಹನ್ನೊಂದು ನ್ಯಾಯ ಒಂದು ದಾವೆಯಲ್ಲಿ ಅಥವಾ ವಿವಾದಾಂಶದಲ್ಲಿ ನೇರವಾಗಿಯೂ ಸಾರಭೂತವಾಗಿಯೂ ವಿವಾದ್ಯವಾಗಿರುವ ವಿಷಯವೋ ಅದೇ ಸ್ವಾಮ್ಯದ ಆಧಾರದ ಮೇಲೆ ವ್ಯಾಜ್ಯ ನಡೆಸುತ್ತಿರುವ ಅದೇ ಪಕ್ಷಗಾರರು ಅಥವಾ ಯಾರ ಅಧೀನದಲ್ಲಿ ಅವರು ಇರುವರೋ ಅಥವಾ ಇಲ್ಲವೇ ಅವರಲ್ಲಿ ಯಾರಾದರೂ ಕ್ಲೈಮು ಮಾಡುತ್ತಿರುವರೋ ಅವರು ಪಕ್ಷಕಾರರಾಗಿದ್ದು ಅಂಥ ಅನಂತರದ ದಾವೆಯನ್ನು ಅಥವಾ ಅಂಥ ವಿವಾದಾಂಶವನ್ನು ಯಾವ ದಾವೆಯಲ್ಲಿ ಅನಂತರ ಎತ್ತಲಾಗಿದೆಯೋ ಆ ದಾವೆಯನ್ನು ಅಧಿವಿಚಾರಣೆ ಮಾಡಲು ಸಕ್ಷಮವಾಗಿರುವ ನ್ಯಾಯಾಲಯವೊಂದರಲ್ಲಿ ಮೊದಲಿನ ದಾವೆಯೊಂದರಲ್ಲಿ ನೇರವಾಗಿಯೂ ಸಾರಭೂತವಾಗಿಯೂ ವಿವಾದ್ಯವಾಗಿದ್ದು ಮತ್ತು ಆ ನ್ಯಾಯಾಲಯದಿಂದ ಚುನಾವಣೆಯಾಗಿ ಅಂತಿಮವಾಗಿ ತೀರ್ಮಾನಿತವಾಗಿದ್ದರೆ ಆ ದಾವೆಯನ್ನು ಅಥವಾ ವಿವಾದದ ಅಂಶವನ್ನು ಯಾವ ನ್ಯಾಯಾಲಯವು ಅಧಿವಿಚಾರಣೆ ಮಾಡತಕ್ಕದ್ದಲ್ಲ ಅಂತ ಕಲಂ ಹನ್ನೊಂದರಲ್ಲಿ ಸ್ಪಷ್ಟಪಡಿಸ್ತದೆ ಈ ಕಲಂ ಕುರಿತಂತೆ ವಿವರಣೆಗಳಿದೆ ಆ ವಿವರಣೆಗಳು ಏನು ಹೇಳ್ತವೆ ನೋಡೋಣ ವಿವರಣೆ ಒಂದು ಮೊದಲಿನ ದಾವೆ ಎಂದರೆ ಪ್ರಸ್ತುತ ದಾವೆಗೆ ಮುಂಚೆ ತೀರ್ಮಾನಿಸಲಾದದ್ದು ವಿವರಣೆ ಎರಡು ನ್ಯಾಯಾಲಯದ ಸಕ್ಷಮತೆ ಕುರಿತು ಅಂಥ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಅಪಿಲು ಹೂಡುವ ಹಕ್ಕಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂದಗಳನ್ನು ಗಣನೆಗೆ ತೆಗೆದುಕೊಳ್ಳಬಾರದು ವಿವರಣೆ ಮೂರು ನ್ಯಾಯಾಲಯದ ಸಕ್ಷಮತೆಯ ಬಗ್ಗೆ ಒಂದು ಪಕ್ಷದವರು ವಾದಿಸಿ ಎದುರು ಪಕ್ಷದವರು ಅದನ್ನು ಅಲ್ಲಗೆಳೆದಿರಬೇಕು ವಿವರಣೆ ನಾಲ್ಕು ಮೊದಲಿನ ದಾವೆಯಲ್ಲಿ ಪ್ರತಿರಕ್ಷೆಯ ಅಥವಾ ವಿರೋಧದ ಆಧಾರಗಳನ್ನಾಗಿ ಮಾಡಬಹುದಾಗಿದ್ದಾಗ ಅಂತಹ ದಾವೆಯಲ್ಲಿ ನೇರವಾಗಿ ಅಥವಾ ಸಾರಭೂತವಾಗಿ ವಿವಾದ್ಯವಾದ ವಿಷಯವಾಗಿದೆ ಎಂದು ಭಾವಿಸಬೇಕು ಇನ್ನು ವಿವರಣೆ ಐದು ವಾದಪತ್ರದಲ್ಲಿ ಕ್ಲೈಮು ಮಾಡಲಾಗಿದ್ದು ಡಿಕ್ರಿಯಲ್ಲಿ ವ್ಯಕ್ತವಾಗಿ ಕೊಟ್ಟಿರುವ ಯಾವುದೇ ಪರಿಹಾರವು ಈ ಕಲಂನ ಉದ್ದೇಶಗಳಿಗಾಗಿ ಇನಕಾರ ಮಾಡಲ್ಪಟ್ಟಿದೆ ಎಂದು ಭಾವಿಸತಕ್ಕದ್ದು ವಿವರಣೆ ಆರು ವಾದಿಯು ತನ್ನ ವಾದಪತ್ರದಲ್ಲಿ ಇತರರಿಗಾಗಿ ಕ್ಲೈಮುಗಳನ್ನು ಮಾಗಣಿ ಮಾಡಿ ಸಾರ್ವಜನಿಕ ಅಥವಾ ಖಾಸಗಿ ಹಕ್ಕಿನ ಬಗ್ಗೆ ನ್ಯಾಯಾಲಯದಲ್ಲಿ ಸದ್ಭಾವನೆಯಿಂದ ವ್ಯಾಜ್ಯ ನಡೆಸುತ್ತಿರುವಲ್ಲಿ ಅಂಥ ಕ್ಲೈಮುಗಳು ಹಾಗೆ ವ್ಯಾಜ್ಯ ನಡೆಸುತ್ತಿರುವ ವ್ಯಕ್ತಿಗಳ ಅಧೀನದಲ್ಲಿ ಕ್ಲೈಮುಗಳನ್ನು ಮಾಡುತ್ತಿರುವರೆಂದು ಭಾವಿಸತಕ್ಕದ್ದು ವಿವರಣೆ ಏಳು ಪ್ರಾತಿನಿಧಿಕ ದಾವೆಗಳಿಗೆ ಸಂಬಂಧಿಸಿದಂತೆ ಅಧಿಕಾರ ವ್ಯಾಪ್ತಿ ಹೊಂದಿದ ನ್ಯಾಯಾಲಯಗಳಿಗೆ ಈ ಪೂರ್ವ ನ್ಯಾಯ ತತ್ವಗಳು ಎಷ್ಟರ ಮಟ್ಟಿಗೆ ಅನ್ವಯಿಸಬಹುದು ಎಂದು ತಿಳಿಸುತ್ತದೆ ಕಲಂ ಹನ್ನೊಂದರ ವ್ಯಾಪ್ತಿಯಲ್ಲಿ ಪೂರ್ವ ನ್ಯಾಯ ಅಂದ್ರೇನು ಮತ್ತು ಅದರ ವಿವರಣೆಗಳು ಏನು ಅಂತ ನೋಡಿದ್ದಾಯಿತು ಈಗ ಪೂರ್ವ ನ್ಯಾಯ ಕುರಿತು ವಿಶ್ಲೇಷಣೆ ನೋಡೋಣ ಪೂರ್ವ ನ್ಯಾಯತತ್ವದ ವಿಶ್ಲೇಷಣೆ ಪೂರ್ವ ನ್ಯಾಯ ಎಂದ್ರೇನು ಒಂದು ವಿವಾದದ ಬಗ್ಗೆ ಸಂಬಂಧಿಸಿದ ಪಕ್ಷಗಾರರಲ್ಲಿ ವ್ಯಾಜ್ಯ ನಡೆದು ಆ ಬಗ್ಗೆ ಸಕ್ಸಮ ನ್ಯಾಯಾಲಯದ ತೀರ್ಮಾನ ನೀಡಿದ್ದರೆ ಅದೇ ವಿಷಯದ ಬಗ್ಗೆ ಅವರೇ ಪಕ್ಷಗಾರರು ಪುನಃ ವ್ಯಾಜ್ಯ ಹೂಡತಕ್ಕದ್ದಲ್ಲ ಇದೇ ಪೂರ್ವ ನ್ಯಾಯ ರೆಸ್ ಜುಡಿಕೇಟದ ಅರ್ಥ ರೆಸ್ ಜುಡಿಕೇಟ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ರೆಸ್ ಎಂದರೆ ಒಂದು ವಿಷಯ ಅಥವಾ ವಿವಾದ ಮತ್ತು ಜುಡಿಕೇಟ ಎಂದರೆ ತೀರ್ಮಾನಿಸಿದ ಎಂದರ್ಥ ನ್ಯಾಯಕ್ಕೆ ಧರ್ಮದ ಸಮರ್ಥನೆ ಪೂರ್ವನ್ಯಾಯ ಸಿದ್ಧಾಂತದ ನಿಯಮವು ಬಹಳ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ಆ ಪ್ರಾಚೀನ ಇತಿಹಾಸ ಯಾವುದು ಅಂತ ನೋಡೋದಾದರೆ ಹಿಂದೂ ನ್ಯಾಯಶಾಸ್ತ್ರದ ಮಿತಾಕ್ಷರ ಕಾತ್ಯಾಯನದ ವೀರ ಮಿತ್ರೋದಯ ಹಾಗೂ ಸ್ಮೃತಿಚಂದ್ರದಲ್ಲಿ ಪೂರ್ವನ್ಯಾಯವನ್ನು ಪ್ರಾಜ್ಞ ಎಂದು ಕರೆದಿದ್ದಾರೆ ಪೂರ್ವನ್ಯಾಯ ತತ್ವ ಕುರಿತು ಹಿಂದೂ ಕಾನೂನು ತಜ್ಞರ ಪ್ರಕಾರ ಆಯಾ ವಿವಾದದ ಬಗ್ಗೆ ಮೊದಲಿನ ನಿರ್ಣಯ ಹೊಂದಿದೆ ಕಾರಣ ಆ ಬಗ್ಗೆ ಪುನಃ ಕ್ರಮ ಕೈಗೊಳ್ಳಲಾಗದು ಎಂಬ ವಾದವನ್ನು ಯಾವುದೇ ವ್ಯಾಜ್ಯದಲ್ಲಿ ಪ್ರತಿವಾದಿಯು ತೆಗೆದುಕೊಳ್ಳಬಲ್ಲವನಾಗಿದ್ದನು ಎಂಬ ಈ ಸಂಗತಿಯನ್ನು ಪ್ರತಿವಾದಿಯು ರುಜುವಾತುಪಡಿಸಿದ್ದಾದರೆ ವಾದಿಯೇ ದಾವೆಯನ್ನು ವಜಾ ಮಾಡತಕ್ಕದ್ದು ಎಂಬುದನ್ನು ಹಿಂದೂ ಕಾನೂನು ತಜ್ಞರು ಕ್ರಿಸ್ತಶಕ ಒಂಬತ್ತನೇ ಶತಮಾನಕ್ಕಿಂತ ಮುಂಚೆಯೇ ಹೇಳಿದ್ದಾರೆ ಇಂಗ್ಲಿಷ್ ಕಾನೂನಿನಲ್ಲಿ ಪೂರ್ವನಯದ ಕ್ರೂಢೀಕರಣ ಸಿವಿಲ್ ಪ್ರಕ್ರಿಯಾ ಸಮಿತಿಯ ಇದೇ ಕಾಲಮಿನ ಇದೇ ತತ್ವವನ್ನು ರೋಮನ್ ಇಂಗ್ಲಿಷ್ ಇತ್ಯಾದಿ ಕಾನೂನುಗಳ ಸಿದ್ಧಾಂತದ ಹೆಸರಿನಲ್ಲಿ ಕ್ರೋಢೀಕರಿಸಿ ಈಗಿನ ಕಾಲಮಾನದ ಪರಿಸ್ಥಿತಿಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ಹೇಳಲು ಪ್ರಯತ್ನಿಸಲಾಗಿದೆ ಎಂದು ಹೇಳಬಹುದಾಗಿದೆ ಈ ಸಿದ್ಧಾಂತದ ಮೂಲತತ್ವ ಅಥವಾ ಉದ್ದೇಶ ನೋಡೋದಾದರೆ ಒಬ್ಬ ವ್ಯಕ್ತಿ ಒಂದು ವ್ಯಾಜ್ಯ ಕಾರಣಕ್ಕಾಗಿ ಎರಡು ಬಾರಿ ಕಾದಾಡತಕ್ಕಂಥದ್ದಲ್ಲ ಎಂಬುದೇ ಆಗಿರ್ತದೆ ಈ ಸಿದ್ಧಾಂತದ ಮೂಲತತ್ವಕ್ಕೆ ಪೂರಕ ತತ್ವ ಏನು ಅಪರಾಧಕ್ಕೆ ಸಂಬಂಧಿಸಿದಂತೆ ನಮ್ಮ ಸಂವಿಧಾನವು ಒಂದು ಅಪರಾಧಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಎರಡು ಸಾರಿ ವಿಚಾರಣೆಗೆ ಒಳಪಡಿಸತಕ್ಕದ್ದಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಅದೇ ರೀತಿ ಸಿವಿಲ್ ಸ್ವರೂಪದ ನ್ಯಾಯಗಳಿಗೆ ಸಂಬಂಧಿಸಿದಂತೆ ಅಂಥದೇ ತತ್ವವನ್ನು ಈ ಕಲಂ ಹೇಳುತ್ತದೆ ಇದು ಪೂರ್ಣ ನ್ಯಾಯತತ್ವದ ಪೂರಕ ತತ್ವವಾಗಿದೆ ಪೂರ್ವ ನ್ಯಾಯದ ಘಟಕಾಂಶಗಳು ನೋಡೋಣ ಎರಡೂ ದಾವೆಗಳಲ್ಲಿನ ವಿವಾದ್ಯದ ವಿಷಯವು ಒಂದೇ ಆಗಿರಬೇಕು ಪಕ್ಷಕಾರರು ಅವರೇ ಆಗಿರಬೇಕು ಅವರ ಹಕ್ಕು ಒಂದೇ ಆಗಿರಬೇಕು ಹಾಗೂ ಅವುಗಳ ಅಧಿವಿಚಾರಣೆ ಮಾಡಿದ ಅಥವಾ ಮಾಡುವ ನ್ಯಾಯಾಲಯಗಳಿಗೆ ಹಾಗೆ ವಿಚಾರಣೆ ಮಾಡಲು ಅಧಿಕಾರ ವ್ಯಾಪ್ತಿ ಇರತಕ್ಕದ್ದು ಮತ್ತು ಈಗ ಕೊಟ್ಟ ನಿರ್ಣಯ ಕೊನೆಯ ಅಥವಾ ಅಂತಿಮ ನಿರ್ಣಯವೇ ಆಗಿರಬೇಕು ಈ ಘಟಕಾಂಶಗಳ ಕುರಿತು ವಿವರಣೆಗಳನ್ನ ನೋಡೋಣ ಎರಡು ದಾವೆಗಳಲ್ಲಿನ ವಿವಾದ್ಯವಾಗಿರುವ ವಿಷಯವು ದಾವೆಗೆ ಅಥವಾ ದಾವೆಯಲ್ಲಿನ ವಿವಾದಾಂಶಕ್ಕೆ ನೇರವಾಗಿ ಮತ್ತು ಸಾರಭೂತವಾಗಿ ಸಂಬಂಧಪಟ್ಟಿರಬೇಕು ಎರಡು ದಾವೆಗಳಲ್ಲಿನ ಪಕ್ಷಕಾರರು ಮೊದಲಿನ ದಾವೆ ಹಾಗೂ ಈಗ ಹೂಡಲಾದ ದಾವೆಯಲ್ಲಿನ ಪಕ್ಷಕಾರರು ಒಂದೇ ಆಗಿರಬೇಕು ಅಥವಾ ಅವರಲ್ಲಿ ಕೆಲವರ ಮೂಲಕ ಹಕ್ಕನ್ನು ಕ್ಲೈಮು ಮಾಡ್ತಿರಬೇಕು ಎರಡು ದಾವೆಗಳಲ್ಲಿನ ಅವರ ಹಕ್ಕು ಒಂದೇ ಆಗಿರಬೇಕು ಅಂದರೆ ಯಾವ ಹಕ್ಕನ್ನು ಪಡೆಯಲು ಮೊದಲೇ ದಾವೆಯನ್ನು ಮಾಡಲಾಗಿದೆಯೋ ಅದೇ ಹಕ್ಕಿಗಾಗಿ ಅದೇ ಪಕ್ಷಗಾರರು ಹೊಸ ದಾವೆ ಹೂಡಿರಬೇಕು ಪೂರ್ವನೇಯದ ನಾಲ್ಕನೇ ಘಟಕಾಂಶ ಅನ್ನೋದಾದರೆ ಎರಡು ದಾವುಗಳಲ್ಲಿನ ಅವುಗಳ ಅಧಿವಿಚಾರಣೆ ಮಾಡಿದ ಅಥವಾ ಮಾಡುವ ನ್ಯಾಯಾಲಯಗಳಿಗೆ ಹಾಗೆ ವಿಚಾರಣೆ ಮಾಡಲು ಅಧಿಕಾರ ವ್ಯಾಪ್ತಿ ಇರತಕ್ಕದ್ದು ಅಂದರೆ ಮೊದಲಿನ ದಾವೆಯನ್ನು ವಿಚಾರಣೆ ಮಾಡಿದ ನ್ಯಾಯಾಲಯವು ಆ ನಂತರ ಹೂಡಲಾದ ದಾವೆಯನ್ನು ಸಹ ವಿಚಾರಣೆ ಮಾಡಲು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರಬೇಕು ಐದನೇ ಘಟಕಾಂಶಗಳು ನೋಡೋದಾದರೆ ಈಗ ಕೊಟ್ಟ ನಿರ್ಣಯ ಕೊನೆಯ ಅಥವಾ ಅಂತಿಮ ನಿರ್ಣಯವೇ ಆಗಿರಬೇಕು ಮೊದಲನೇ ದಯವಿ ತೀರ್ಮಾನ ಅಂತಿಮವಾಗಿರಬೇಕು ಅಂದರೆ ನೇರವಾಗಿ ಅಥವಾ ಸಾರಭೂತವಾಗಿ ವಿವಾದ್ಯದಲ್ಲಿದ್ದ ವಸ್ತು ವಿಷಯಕ್ಕೆ ಸಂಬಂಧಿಸಿದ ವಿವಾದವನ್ನು ಅಂತಿಮವಾಗಿ ನಿರ್ಣಯಿಸಿರಬೇಕು ಪೂರ್ವ ನ್ಯಾಯದ ಸಿದ್ಧಾಂತವು ಅನ್ವಯಿಸಬೇಕಾದರೆ ಮೇಲೆ ಹೇಳಲಾದ ಎಲ್ಲ ಘಟಕಾಂಶಗಳನ್ನು ರುಜುವಾತುಪಡಿಸಿರಬೇಕು ಇದರ ಜೊತೆಗೆ ಯಾವುದೇ ಮೊಕದ್ದಮೆಯಲ್ಲಿ ವಿವಾದಾಂಶವನ್ನು ರೂಪಿಸಿ ಅದನ್ನು ಅಂತಿಮವಾಗಿ ತೀರ್ಮಾನಿಸಿದಾಗ ಅಂಥ ತೀರ್ಮಾನದ ಏಕತರ್ಪಿಯಾಗಿದ್ದರೂ ಪೂರ್ವನೇಯ ತತ್ವ ಅನ್ವಯಿಸುತ್ತದೆ ಹಾಗೂ ಈ ಸಮಿತಿ ಒಂದು ನೂರ ನಲವತ್ತ್ನಾಲ್ಕನೇ ಕಾಲಮಿನಂತೆ ಸಲ್ಲಿಸಲಾದ ಅರ್ಜಿಗೂ ಪೂರ್ವನೇಯ ಅನ್ವಯಿಸುತ್ತದೆ ಪ್ರಕರಣ ಬಿ ಚೆನ್ನಪ್ಪ ವಿರುದ್ಧ ಕರ್ನಾಟಕ ರಾಜ್ಯ ಮತ್ತು ಇತರರು ಈ ಪ್ರಕರಣದಲ್ಲಿ ಮೊದಲಿನ ವ್ಯವಹಾರೆಯಲ್ಲಿನ ದಾವ ಸೊತ್ತು ಮತ್ತು ಪಕ್ಷಕಾರರು ನಂತರ ವ್ಯವಹಾರಣೆಯಲ್ಲೂ ಅವರೇ ಇರುವಾಗ ಪೂರ್ವನಯ ಸಿದ್ಧಾಂತವು ಅನ್ವಯಿಸುತ್ತದೆ ಪೂರ್ವನಯ ಅನ್ವಯಿಸದಿರುವ ಸಂದರ್ಭಗಳು ಮೊದಲನೇದು ವ್ಯಾಜ್ಯ ಕಾರಣ ಬದಲಿಯಾದಾಗ ಎರಡನೇದು ಮೊದಲನೇ ನಿರ್ಣಯ ಬಂದಾಗ ಇದ್ದ ಕಾನೂನನ್ನು ಆನಂತರ ಸಕ್ಷಮ ಪ್ರಾಧಿಕಾರ ಬದಲಾಯಿಸಿದಾಗ ಮೂರನೇದು ಮುಂಚಿನ ತೀರ್ಮಾನ ಕೊಟ್ಟ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಪ್ರಶ್ನಿಸಿರುವಾಗ ನಾಲ್ಕನೇದು ಮುಂಚಿನ ನ್ಯಾಯಾಲಯವು ಕಾನೂನು ಅಸಿಂಧು ಎಂದು ಹೇಳಿದ್ದನ್ನೇ ಸಿಂಧು ಎಂದು ನಿರ್ಣಯಿಸಿದಾಗ ಪೂರ್ವನ್ಯಾಯ ಅನ್ವಯಿಸುವುದಿಲ್ಲ ಪ್ರಕರಣ ಸಂಗಪ್ಪ ದಾಸಪ್ಪ ಭವರಿ ವಿರುದ್ಧ ಕೊಂ ದಾಸಪ್ಪ ಭವರಿ ಮತ್ತು ಇತರರು ಈ ದಾವೆಯನ್ನು ಕಲಂ ಹನ್ನೊಂದು ಮತ್ತು ಕ್ರಮಾಧೀಶ ಎರಡು ನಿಯಮ ಎರಡರ ಮೇರೆಗೆ ಹೂಡಲಾಗಿತ್ತು ಈ ಪ್ರಕರಣದಲ್ಲಿ ದತ್ತಕ ಮಗನು ದತ್ತಕ ತಾಯಿಯ ವಿರುದ್ಧ ತಾನೊಬ್ಬನೇ ಬದುಕುಳಿದಿರುವ ಎಂಬ ಆಧಾರದ ಮೇಲೆ ದಾವ ಸೊತ್ತಿನ ಸ್ವಾಧೀನಕ್ಕಾಗಿ ದಾವೆಯನ್ನು ಹೂಡಿದ್ದನು ನಂತರ ಅವನು ಇನ್ನೊಂದು ದಾವೆಯನ್ನು ಎಲ್ಲ ದಾವಸತ್ವಗಳ ಒಟಾವಣೆಗಾಗಿ ಹೂಡಿದ್ದನು ದತ್ತಕ ಮಗನು ಹೂಡಲಾದ ಎರಡನೇ ದಾವಿಯಲ್ಲಿ ದತ್ತಕ ತಾಯಿಯು ದಾವಿಯ ಊರ್ಜಿತತೆ ಬಗ್ಗೆ ತಕರಾರು ಸಲ್ಲಿಸಿದಳು ಈ ದಾವೆಯಲ್ಲಿ ಮೊದಲನೇ ದಾವೆ ಸ್ವರೂಪ ಮತ್ತು ವ್ಯಾಪ್ತಿ ಎರಡನೇ ದಾವೆ ಸ್ವರೂಪ ಮತ್ತು ವ್ಯಾಪ್ತಿಗಿಂತ ಬೇರೆಯಾಗಿದ್ದು ಹಾಗೂ ಎರಡನೇ ದಾವೆಯಲ್ಲಿ ವ್ಯಾಪ್ತಿ ವಿಶಾಲವಾದದ್ದು ಆಗಿರುತ್ತದೆ ಅದಲ್ಲದೆ ಎರಡು ದಾವೆಗಳ ವ್ಯಾಜ್ಯ ಕಾರಣಗಳು ಬೇರೆಯಾಗಿದ್ದವು ಮೊದಲನೇ ದಾವೆಲಿನ ವಾದ ಪ್ರತಿವಾದಗಳನ್ನು ದತ್ತಕ ತಾಯಿ ಸಾಕ್ಷ್ಯವಾಗಿ ಎರಡನೇ ದಾವೆಯಲ್ಲಿ ಹಾಜರುಪಡಿಸಲಿಲ್ಲ ಕಾರಣ ಎರಡನೇ ದಾವೆ ಪೂರ್ವನೇಯ ನಿರ್ಣಯದ ಸಿದ್ಧಾಂತವಾಗಲಿ ಅಥವಾ ಆದೇಶ ಎರಡರ ನಿಯಮ ಎರಡರಲ್ಲಿ ಹೇಳಿದ ನಿಯಮವಾಗಲಿ ಅನ್ವಯಿಸುವುದಿಲ್ಲ ಎಂದು ನಿರ್ಧರಿಸಲಾಗಿದೆ ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಭೀಮೆಸ್ ಟಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ